ರಾಜಕೀಯ ಹೇಳ್ಬೇಕಂದ್ರೆ ಇಲ್ಲಿ ಸ್ಥಳೀಯವಾಗಿ ತುಂಬ ಸಮಸ್ಯೆಗಳಿದೆ. ಇವತ್ತು ಜನಾಂಗಗಳು ಬಂದರೆ ದಲಿತರುಗಳು ಯಥೇಚ್ಛವಾಗಿದ್ದಾರೆ. ಇಲ್ಲಿ ದಲಿತರ ಪರವಾಗಿ ಇಲ್ಲಿ ನಮಗೆ ವಿರೋಧ ಮಾಡ್ತಾಯಿದ್ರೆ ಬಿ ಜೆ ಪಿ ಪಕ್ಷ ಯಥೇಚ್ಛವಾಗಿ ದಲಿತ ವಿರೋಧಿಯಾಗಿ ಧೋರಣೆ ತೊಗೊಳ್ತಾ ಇದೆ. ನಾವು ದಲಿತರ ಪರವಾಗಿ ಅವರು ಹೋರಾಟ ಮಾಡಬೇಕಾಗಿದೆ. ಸ್ಥಳೀಯ ಸಮಸ್ಯೆಗಳ ಪರವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಹಾಗೂ ಮತ್ತು ನಾನಾ ರೀತಿ ಸಮಸ್ಯೆಗಳಿದೆ ವಾರ್ಡಿನಲ್ಲಿ. ಇವಾಗ ಇಲ್ಲಿ ಕಳೆದ ಬಾರಿ ಇದ್ದಂಥ ಇಲ್ಲಿ ನಗರಸಭಾ ಸದಸ್ಯರ ಸಮೇತ ಯಾವುದೇ ರೀತಿಯ ಕಾಮಗಾರಿಗಳು ಸಮೇತ ಯಥೇಚ್ಛವಾಗಿ ಯಾವುದು ಮಾಡಿಲ್ಲ. ತುಂಬ ನೀರಿನ ಸಮಸ್ಯೆ ಆಗಲಿ, ಯೋಜನೆ ಸಮಸ್ಯೆ ಆಗಲಿ, ಮತ್ತು ಈ ಕಂಬಗಳ ಹಳೆಯ ಕಂಬಗಳು 40 ವರ್ಷ ಹಿಂದಿನ ಕಂಬಗಳು ಹಾಕಿದ್ದಾರೆ, ಅದನ್ನು ಸಹ ಬದಲಾವಣೆ ಆಗಿಲ್ಲ. ಯೋಜನೆ ಸಮಸ್ಯೆಗಳು ಬದಲಾವಣೆ ಆಗಿಲ್ಲ. ಮತದಾರರಲ್ಲಿ ಒಂದು ಬದಲಾವಣೆ ನಿರೀಕ್ಷೆ ಕೇಳ್ತಿದ್ದೀವಿ ನಾವು. ಅವ್ರು ಕಳೆದ 3 ಬಾರಿ ಸಮೇತ ಇದಾಗಿದ್ದಾರೆ, ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ನಿಮ್ಮ ಗ್ರಾಮದಲ್ಲಿ ನಾವು ಯುವಕರೆಲ್ಲ ಸೇರಿಕೊಂಡು, ನಾವು ಈಗ ಅನೇಕ ಸ್ನೇಹಿತರಿದ್ದಾರೆ, ಎಲ್ಲ ಸೇರಿಕೊಂಡು ಏನಂದರೆ ವಾರ್ಡ್ ಅಭಿವೃದ್ಧಿ ಮಾಡಬೇಕು. ನಮ್ಮ ಉದ್ದೇಶ ಏನಂದರೆ ವಾರ್ಡ್ ಅಭಿವೃದ್ಧಿ, ವಾರ್ಡ್ ಅಭಿವೃದ್ಧಿ ಮಾಡಿಕೊಂಡು ಎಲ್ಲ ಜನಗಳನ್ನು ನಾವು ಒಂದುಗೂಡಿಸ್ಕೊಂಡು ಹೋಗಬೇಕು. ನಾವು ಉದ್ದೇಶದಿಂದ ಬಂದಿದ್ದೀನಿ ಸರ್. ನಾನು 68 ರೋಡಿಂದ ಸೋತಿದ್ದೀನಿ. ನಾವು ಕಳೆದ ಎಲೆಕ್ಷನ್ ಮುಗಿದು 8 ವರ್ಷ 9 ತಿಂಗಳಾಗಿದೆ. 8 ವರ್ಷ 9 ತಿಂಗಳು ಸಮೇತ ನಾವು ಜನಗಳ ಮುಂದೆ ಹೋಗಿದ್ದೀವಿ. ಇದೇ ಕೊರೋನಾ ಸಂದರ್ಭದಲ್ಲಾಗಲಿ ಎಲ್ಲ ಕಷ್ಟಕಾಲದಲ್ಲಿ ಅವ್ರ ಜನಗಳ ಕೈ ಹಿಡಿದಿದ್ದೀವಿ. ನಾವು ನಗರಸಭಾ ಮಾಜಿ ಸದಸ್ಯರು ಕೈ ಹಿಡಿದಿಲ್ಲ, ನಾವು ಕೈ ಹಾಕಿ ಎಲ್ಲ ಸ್ನೇಹಿತರು ಎಲ್ಲ ಯುವಕರ ಪಡೆಯೇ ಇದೆ ಇಲ್ಲಿ. ಎಲ್ಲ ಯುವಕರು ಹಿರಿಯರು ಎಲ್ಲ ಮಾರ್ಗದರ್ಶನ ತಗೊಂಡು ನಾವು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಮತ್ತು ಗೆದ್ದೇ ಗೆಲ್ತೇವೆ ಅನ್ನೋ ನಂಬಿಕೆ ನಮಗಿದೆ ಸರ್. ಅಭಿವೃದ್ಧಿ ಸರ್, ಜನತೆಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದೀವಿ. ಬದಲಾವಣೆ ಆಗಬೇಕು, ಬದಲಾವಣೆ. ಇವಾಗ ಏನಂತ ಹೇಳಿದ್ರೆ ನಮ್ಮ ಅಜೆಂಡಾ ಏನಂತ ಹೇಳಿದ್ರೆ ಅಜೆಂಡಾನೇ ಅಭಿವೃದ್ಧಿ ಸರ್. ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಯು ಜಿ ಡಿ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಈ ಕಂಬಗಳ ನೀರಿನ ಬಲ್ಪ್ ಕಂಬಗಳ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಕಂಬಗಳ ಸಮಸ್ಯೆ ಆಗಿರ್ಬೋದು, ನೀರಿನ ಟ್ಯಾಂಕಿಗಳು ಎಲ್ಲ ತುಂಬ ರೀತಿ ಅನಾನುಕೂಲಗಳಿದೆ ನಮ್ಮ ವಾರ್ಡಲ್ಲಿ. ಅದನ್ನೆಲ್ಲ ಸರಿಪಡಿಸ್ಬೇಕು. ಅಂಗನವಾಡಿ ಕೇಂದ್ರಗಳು ಸಮೇತ ಯಾವುದೂ ಇಲ್ಲ. ಮಕ್ಕಳಿಗೆ ಯಾವುದೇ ರೀತಿ ಪ್ರೋತ್ಸಾಹ ಧನಗಳು ಸಿಗ್ತಿಲ್ಲ. ಎಲ್ಲ ಇತ್ತೀಚೆಗೆ ದಲಿತರೇ ಇದ್ದಾರೆ ಅದು ವಾರ್ಡು ಇತ್ತೀಚೆಗೆ ಪೌರ ಸರ್. ಮತ್ತು ಇನ್ನೊಂದು ವಿಚಾರ, ನಮ್ಮ ವಾರ್ಡು ಕ್ಷೇತ್ರ ಏನಂದರೆ ಸೂಪರ್ಸ್ ಕಾಲೋನಿ ಬರುತ್ತೆ ಕ್ಷೇತ್ರ ಅಂತ. ಇಲ್ಲಿ ನಮ್ಮ ನಾಯಕರಾದ ಎಸ್ ಎಲ್ ಭೋಜೇಗೌಡರು ಅಧ್ಯಕ್ಷರಾಗಿದ್ದರು 23-24 ವರ್ಷ ಮುಂಚೆ. ಅವರು ಆದ ಸಮೇತ ಪೌರ ನೌಕರಿಗೆ ಪರ್ಮಿಟ್ ಆಗಿಲ್ಲ, ಕಾಯಂಗೊಳಿಸಿಲ್ಲ. ನಾವು ಅವರು ಪರವಾಗಿ ಪೌರ ನೌಕರಿ ಪರವಾಗಿ ಮತ್ತು ಸ್ಥಳೀಯ ನಾಗರಿಕ ಪರವಾಗಿ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯ ದೊರಬೇಕಂತ ನಾವು ಆಶ್ಚರ್ಯ ಮಾಡ್ಕೊತೀವಿ ಸರ್. ನಾವು 9-10 ಸೀಟು ಪಾಸ್ ಆಗುತ್ತೆ, ನಾವು ಪ್ರಯತ್ನ ಪಡ್ತಿದ್ದೀವಿ, ಗೆಲ್ತೀವಿ ಅಂತ ನಂಬಿಕೆ ಇದೆ ಸರ್. ಉಪ್ಪಿ ಅಂತ ನಮ್ಮದು ಜಾತ್ಯತೆ ಜನತಾದಳ. ನಾನು ಜಾತ್ಯತೆ ಜನತಾದಳದಿಂದ ವಾರ್ಡ್ ನಂಬರ್ 13 ಸೀಪರ್ಸ್ ಕಾಲೇಜ್ ಕ್ಷೇತ್ರದಿಂದ ಇರ್ತಿದ್ದೀನಿ. ಎಲ್ಲರೂ ದಯಮಾಡಿ ಮತ ನೀಡಬೇಕಂತ ನಾನು ಎಲ್ಲರೂ ನಮ್ಮ ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ತೀನಿ. ಒಂದು ಯಾರು ಪಕ್ಷಕ್ಕೆ ಜೈ ಹೇಳಿ.